ಓಡಿಸ ಹೇಗಿದ್ದಾರೆಲ್ಲರೂ. ಸೊ ಕೆ ಸಿ ಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನ ಒಂದು ಆಪ್ಷನ್ ಎಂಟ್ರಿನ ಎಕ್ಸ್ಟೆಂಡ್ ಮಾಡಿದ್ದಾರೆ 4 ಗಂಟೆ ಮಟ. ಸೊ ನೋಡ್ಬೋದು ಇಲ್ಲಿ 21 ಡಿಸೆಂಬರ್ 4 PM ಮಟ ಅಂತ ಕೊಟ್ಟಿದ್ದಾರೆ. ಸೊ ಮೊದಲು 2 PM ಮಟ ಎಕ್ಸ್ಟೆಂಡ್ ಮಾಡಿದರು, ಈಗ 4 PM ಮಟ ಎಕ್ಸ್ಟೆಂಡ್ ಮಾಡಿದ್ದಾರೆ. ಪ್ರಾಬಬ್ಲಿ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿಲ್ಲ, ಅದಕ್ಕೆ ಎಕ್ಸ್ಟೆಂಡ್ ಮಾಡಿರ್ಬೋದು. ಸೊ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ ಅಂತ ಏನು ಗೊತ್ತಿಲ್ಲ ಕೆದವರು. ಫಸ್ಟ್ ಪ್ರತಿ ಸಲ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ ತದನಂತರ ಆಪ್ಷನ್ ಎಂಟ್ರಿಗೆ ಅವೈಲೇಬಲ್ ಮಾಡಿಕೊಡ್ತಿದ್ರು, ಬಟ್ ಈಗ ಸೀಟ್ ಮ್ಯಾಟ್ರಿಕ್ಸನ್ನೇ ರಿಲೀಸ್ ಮಾಡಿಲ್ಲ ಇನ್ನು. ಪ್ರಾಬಬ್ಲಿ ಸೀಟ್ ಮ್ಯಾಟ್ರಿಕ್ಸ್ ಯಾಕೆ ರಿಲೀಸ್ ಮಾಡಿಲ್ಲ ಅಂದರೆ, ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಯಾರು ಸೀಟ್ ಸಿಕ್ಕಿದೆ ಸೊ ಅವರು ಪೇಮೆಂಟ್ ಆಫ್ ಫೀಸನ್ನು ಇವತ್ತು 2 ಗಂಟೆ ಮಟ್ಟ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಲ್ಲಿ ಯಾರು ಫೀಸ್ ಪೇ ಮಾಡೋದಿಲ್ಲ, ಸೊ ಆ ಒಂದು ಸೀಟ್ಸನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಅದನ್ನು ಕೂಡ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಅದಕ್ಕೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿಲ್ಲ ಅಂದ್ಕೊಳ್ತೀನಿ. ಬರ್ಬೋದು ಸೀಟ್ ಮ್ಯಾಟ್ರಿಕ್ಸನ್ನು, ಸೊ ವೆಬ್ಸೈಟನ್ನು ರೆಗ್ಯುಲರಾಗಿ ಚೆಕ್ ಮಾಡ್ಕೊಳ್ತಾರೆ. ಸೊ 4 ಗಂಟೆ ಮಟ್ಟ ಆಪ್ಷನ್ ಎಂಟ್ರಿ ಇದೆ ಅಂದರೆ ತಾವು ಅಟ್ಲೀಸ್ಟ್ ಒನ್ಸ್ ಇನ್ ಅವರ್ ವೆಬ್ಸೈಟ್ಗೆ ಬಂದುಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಇಲ್ಲ ಅಂತ ನೋಡ್ಕೊಳ್ಳಿ. ಸೊ ಸೀಟ್ ಮ್ಯಾಟ್ರಿಕ್ಸ್ ಇದ್ದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಈಸಿ ಆಗುತ್ತೆ, ಲೈಕ್ ನಿಮ್ಗೆ ಯಾವ ಒಂದು ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಸೊ ಆ ಒಂದು ಕಾಲೇಜಸ್ ಮಾತ್ರ ಆ್ಯಡ್ ಮಾಡ್ಬೋದಿಲ್ಲ, ನೆಸೆಸರಿ ಅನ್ನೆಸೆಸರಿ ಎಕ್ಸ್ಟ್ರಾ ಕಾಲೇಜಸ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ದಟ್ ಡಸಂಟ್ ಮ್ಯಾಟರ್, ತಾವು ಆಪ್ಷನ್ ಎಂಟ್ರಿ ಮಾಡಿ. ಸೊ ಆಪ್ಷನ್ ಎಂಟ್ರಿ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ ಅಂತ ಆಪ್ಷನ್ ಎಂಟ್ರಿನೇ ಮಾಡಲಿಕ್ಕೆ ಹೋಗಬೇಡಿ. ಸೊ ಪ್ರಾಬಬ್ಲಿ 4 ಗಂಟೆ ಮಟ್ಟ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ 4 ಗಂಟೆ ಒಳಗೇ ತಾವು ಆಪ್ಷನ್ ಎಂಟ್ರಿನ ಮಾಡಿ ಮತ್ತೆ ಎಕ್ಸ್ಟೆಂಡ್ ಆದರೆ ಇಲ್ಲಿ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ವೆಬ್ಸೈಟನ್ನು ರೆಗ್ಯುಲರ್ಲಿ ಚೆಕ್ ಮಾಡ್ಕೊಳ್ತಾರ್ರಿ. ಸೊ ನಿಮಗೂ ಕೂಡ ಗೊತ್ತಾಗುತ್ತೆ ಏನು ಎಕ್ಸ್ಟೆಂಡ್ ಮಾಡಿದ್ದಾರೆ ಇಲ್ಲ ಏನಿಲ್ಲ ಅಂತ. ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಬಂದು ಕೂಡ ಸೀಟ್ ಮ್ಯಾಟ್ರಿಕ್ಸ್ನ ತೆಗೆದುಬಿಟ್ಟು ಆಪ್ಷನ್ ಎಂಟ್ರಿಯನ್ನು ಮಾಡಿ.